ಬೆಡಗೇಹಾಳ ಗ್ರಾಮ ಭಾಷಾ ಬಾಂಧವ್ಯದ ಸೇತುವೆ. ಮೂರನೇ ಮರಾಠಿ ಸಾಹಿತ್ಯ ಸಮ್ಮೇಳನದಲ್ಲಿ ಡಾಕ್ಟರ್ ಸರ್ಜು ಕಾಟ್ಕರ್ ಅಭಿಮತ. ಹೌದು, ನಿಪ್ಪಾನಿ ತಾಲೂಕಿನ ಬೆಡಗೇಹಾಳ ಗ್ರಾಮಕ್ಕೆ ಸಾಹಿತ್ಯ ಸಂಪ್ರದಾಯದ ಕಂಪು ಉಂಟು. ಪ್ರಾಧ್ಯಾಪಕ ಚಂದ್ರಕಾಂತ್ ಪೋಕಳೆ, ಡಾಕ್ಟರ್ ಡಿಎಸ್ ಚೌಗುಲೆ, ಡಾಕ್ಟರ್ ಉಮಾ ಕುಲಕರ್ಣಿ, ಪಾನ ಕುಲಕರ್ಣಿ, ವಿ ಗೋ ವಡೇರ್ ಹಾಗೂ ಡಾಕ್ಟರ್ ಗೋಪಾಲ್ ಮಹಾಮುನಿ ಇವರಂತಹ ದಿಗ್ಗಜ ಸಾಹಿತಿಗಳನ್ನು ಪಡೆದ ಗ್ರಾಮ ಬೆಡಗೇಹಾಳ. ಇಲ್ಲಿನ ಸಾಹಿತಿಗಳು ಕನ್ನಡದಿಂದ ಮರಾಠಿಗೆ, ಮರಾಠಿಯಿಂದ ಕನ್ನಡಕ್ಕೆ ಪರಸ್ಪರ ಭಾಷಾಂತರಿಸಿ ಅನೇಕ ಕೃತಿಗಳನ್ನು ಬಿಡುಗಡೆ ಮಾಡಿ ಭಾಷಾ ಬಾಂಧವ್ಯದ ಕೊಂಡಿಯಾಗಿದ್ದಾರೆಂದು ಹಿರಿಯ ಸಾಹಿತಿ ಹಾಗೂ ಪತ್ರಕರ್ತ ಡಾಕ್ಟರ್ ಸರ್ಜು ಕಾಟ್ಕರ್ ಅಭಿಮತ ವ್ಯಕ್ತಪಡಿಸಿದರು. ಅವರು ರವಿವಾರದಂದು ನಿಪ್ಪಾನಿ ತಾಲೂಕಿನ ಬೆಡಗೇಹಾಳ ಗ್ರಾಮದ ದಿವಂಗತ ಬಸವಂತ ನಾಗು ಸಿಂಗಾಡೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಮೂರನೇ ಗ್ರಾಮೀಣ ಮರಾಠಿ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಲೋಕಸಂಖ್ಯಾ ಕಮ್ಮಿ ಅಷ್ಟೇ ತರಿ ಸುದ್ದಾ ಚಿತ್ತು ಸೋಡಕ್ಕೆ ಕರೆತ ಕುಠೇಹೀ ವಿಕ್ರಮ ಸಿಂಗಾಟೆ ದಿಸತ ನಾಹೀ ಬಾಬಾ ಲೋಕಾಲ ಪುಢಚ್ಯಾ ವರ್ಷ ಆಮ್ಹೀ ಬಂದ ಕರೂಯಾ ಅಸಂ ಕಾಹೀ ನಾಹೀ. ಖರ ಜಿದ್ದ ಆಹೆ ಕಿ ಬಾಬಾ ಹೇ ಕರಾಯಚ ಆಹೆ ಆಣಿ ಸಾಹಿತ್ಯವರ ಆಣಿ ಪತ್ರಕಾರ ಒಂದು ವಿಶಿಷ್ಟ ಪ್ರಕಾರದ ಮತ್ತು ಅದರ ಜೊತೆಗೆ ಭಾಷೆ ಮತ್ತು ಸಂಸ್ಕೃತಿಯನ್ನ ಬೆಳೆಸುವಂತಹ ಒಂದು ಕಾರ್ಯವನ್ನ ಈ ಗ್ರಾಮೀಣ ಸಾಹಿತ್ಯ ಸಮ್ಮೇಳನಗಳು ಮಾಡ್ತಾ ಇರುವುದು ನನ್ನ ಭಾವ. ಕೊಡೋಜೆಯಲ್ಲಿ ಮೊಟ್ಟ ಮೊದಲ ಸಲ ನಡೆದಂತಹ ಒಂದು ಸಮ್ಮೇಳನ, ಗ್ರಾಮೀಣ ಸಮ್ಮೇಳನಕ್ಕೆ ಫಸ್ಟ್ ಸಮ್ಮೇಳನ, ಅದರಲ್ಲಿ ನಾನು ಭಾಗವಹಿಸಿದೆ. ಆ ಕಾಲದಲ್ಲಿ ನನಗೆ ನೆನಪಿದೆ ಮಾದರಿ ತಾಯಿ ದೇಸಾಯಿಯವರು ಅವರು ಅದರ ಒಂದು ಅಧ್ವರ್ಯಗಳಿಂದ ವಹಿಸುತ್ತಿದ್ದರು. ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳಗಾವಿಯ ಲಿಂಗರಾಜ್ ಕಾಲೇಜಿನ ಮರಾಠಿ ಮಾಧ್ಯಮದ ನಿವೃತ್ತ ಪ್ರಾಧ್ಯಾಪಕಿ ವಿಜಯ ಧುಪೇಶ್ವರ್ಕರ್ ಸಮ್ಮೇಳನದ ಅಧ್ಯಕ್ಷತೆ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ಪಾಟೀಲ್ ಸ್ವಾಗತಾಧ್ಯಕ್ಷರಾಗಿ ಪಾಲ್ಗೊಂಡಿದ್ದರು. ಪ್ರಾರಂಭದಲ್ಲಿ ವೇದಿಕೆಯಲ್ಲಿನ ಗಣ್ಯರಿಂದ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಈ ಸಂದರ್ಭದಲ್ಲಿ ನಿಪ್ಪಾನಿ ಮಾಜಿ ಶಾಸಕ ಕಾಕಾಸಾಹೇಬ್ ಪಾಟೀಲ್, ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ರಾವ್ ಚಿಂಗಳೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಂದ್ರ ವಡ್ಡರ್, ಸುದರ್ಶನ್ ಖೋತ್ ಸೇರಿದಂತೆ ವೇದಿಕೆಯಲ್ಲಿನ ಗಣ್ಯರಿಂದ ದೀಪ ಬೆಳಗಿಸಲಾಯಿತು. ಇದಕ್ಕೂ ಮುಂಚೆ ಡಾಕ್ಟರ್ ಅವರ ಉಪಸ್ಥಿತಿಯಲ್ಲಿ ಗ್ರಂಥ ದಿಂಡಿ ಹೊರಡಿಸಲಾಯಿತು. ಸಮ್ಮೇಳನದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಂದ್ರ ವಡ್ಡರ್, ಸಮ್ಮೇಳನಾಧ್ಯಕ್ಷೆ ವಿಜಯ ಧೋಪೇಶ್ವರ್ಕರ್ ಮಾತನಾಡಿ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರ ಭಾಷೆ ಕೊಂಕಣಿ ಕಲಿತಿದ್ದರೂ ಕನ್ನಡ ಅವರು ಬರೆದ ಕನ್ನಡದ ಕೃತಿಗಳು ಮರಾಠಿಗೆ ಅನುವಾದ ಮಾಡಿ ಭಾಷಾ ಬಾಂಧವ್ಯದ ಕೊಂಡಿಯಾಗಿದ್ದಾರೆ. ಕನ್ನಡ ಮರಾಠಿಗೆ ಕೊಡು ತೆಗೆದುಕೊಳ್ಳುವ ಭಾಷಾ ಬಾಂಧವ್ಯ ಬೆಳೆಸುವ ಗಡಿ ಗ್ರಾಮ ಬೆಡಗೇಹಾಳದ ನೆಲ ಎಂದರು. ದೀರ್ಘ ಪ್ರವಾಸ ಸಂತ ಪರಂಪರೆಚ ಅಭ್ಯಾಸಕರನ್ನ ಸುದ್ದಾ ಸಂತ ಪರಂಪರೆ ಬಗ್ಗೆ ಬೋಲ್ತಾನ ಅಂತ ವಟ್ಟ ಗಾಗರ್ ಕಶಿ ಆಗ ಎವಡಾ ಭಕ್ತಿಚಾ ಸಾಗರ ಆಹೆ ಭಕ್ತಿಚಾ ಸಾಗರ ಮಧು ಮೀ ಗಾಗರ್ ಮನು ಕಶಿ ಆಗ ಅಭ್ಯಾಸಕರನ್ನ ವಿಶ್ಲೇಷಕರನ್ನ ಟೀಕಾಕರನ್ನ ವಟ್ಟ ರಾಹತರು आता 30 मिनिटाचा माझ्या बोलण्यामध्ये ते घागर उचलण्याचे तर मला काही ताकद नाहीये. संत परंपरेबद्दल जरा कोणत्या लोकांचे घ्यावं असा माझा विचार आहे, पण ती उचल घडा लागली ಸಮ್ಮೇಳನದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಪಿಂಟು ಅರಗೆ, ಜೀವನ್ ಯಾದವ್, ಮಹಾದೇವಿ ಯಾದವ್, ಸ್ವಾತಿ ಕಾಂಬಳೆ, ಜಯಶ್ರೀ ಜಾಧವ್, ಶ್ರೀದೇವಿ ಚೌಗುಲೆ, ಸಂಪತ್ ಬೋರ್ಗಲ್, ಬಾಳು ಶಿಂಧೆ, ಎಂಬಿ ಪಾಟೀಲ್ ಸೇರಿದಂತೆ ಸಾಹಿತಿಗಳು, ಗ್ರಾಮದ ಗಣ್ಯರು ಉಪಸ್ಥಿತರಿದ್ದರು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾನಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.